ಈಗ ಇಲ್ಲಿವರೆಗೆ ಮಕ್ಕಳು 1 ರಿಂದ 9 ರವರೆಗೆ ಓದುವುದನ್ನು ಮತ್ತು ಬರೆಯುವುದನ್ನು ಕಲ್ತಿದ್ದಾರೆ. ಆದರೆ ಮೌಖಿಕ ಸಂಖ್ಯಾನಾಮಗಳನ್ನು 9ಕ್ಕಿಂತ ಹೆಚ್ಚು ಕಲಿಸಿದ್ದೀವಿ ನಾವು, ಅಲ್ವಾ? ಎಲ್ಲಿವರೆಗೆ ಸಾಧ್ಯನೋ ಅಲ್ಲಿವರೆಗೂ ಕಲ್ತ್ಕೊಂಡಿದ್ದಾರೆ. ಈಗ ಅವರಿಗೊಂದು ಚಟುವಟಿಕೆ ಕೊಡೋಣ ನಾವು. ಮೊದಲಿಗೆ ಒಂದಿಷ್ಟು ಹಳದಿ ಕ್ಯೂಬ್ಗಳನ್ನು ಕೊಡ್ತೀನಿ. ಇದನ್ನು ಎಣಿಕೆ ಮಾಡಿ, 1, 2, 3, 4, 5. ಇಲ್ಲಿ 5 ಹಳದಿ ಕ್ಯೂಬ್ಗಳಿದ್ದಾವಲ್ಲ. ಇನ್ನೊಂದಿಷ್ಟು ಜಾಸ್ತಿ ಹಳದಿ ಕ್ಯೂಬ್ಗಳನ್ನು ಕೊಡ್ತೀನಿ. ಇದರಲ್ಲಿ ಇವಾಗ ನಾನು ಕೊಡೋವಾಗ 10ಕ್ಕಿಂತ ಜಾಸ್ತಿ ಕೊಡ್ತೀನಿ, ನೋಡೋಣ ಅವರಿಗೆ ಅಷ್ಟು ಎಣಿಕೆ ಮಾಡೋದು ಬರುತ್ತಾ ಅಂತ. ಎಷ್ಟಿದೆ ನೋಡೋಣ. 1, 2, 3, 4, 5, 6, 7, 8, 9, 10. 10ರಿಂದ ಮೇಲೇನೂ ಅವ್ರಿಗೆ ಎಣಿಕೆ ಮಾಡೋದು ಬರುತ್ತೆ. 11, 12, 13, 14, 15, 16 ಇದೆ. ತುಂಬ ಇದೆ ಅಲ್ವಾ? ಹಳದಿ ಕ್ಯೂಬ್ಗಳೆಷ್ಟಿದೆ? 16 ಹಳದಿ ಕ್ಯೂಬ್ಗಳಿವೆ. ಇವಾಗ ನಾನು ಇನ್ನೊಂದು ಮಾಡಿ ತೋರಿಸ್ಲಾ. ಇದನ್ನು ಇಟ್ಕೊಂಡು ಇದಕ್ಕೆ ನೀಲಿ ರಾಡ್ ಅಂತಾರೆ, ಆಯಿತಾ? ಈ ನೀಲಿ ರಾಡನ್ನು ಇಟ್ಕೊಂಡು ಮಕ್ಕಳಿಗೆ ಚಟುವಟಿಕೆ ಮಾಡಿಸೋಣ. ಇದ್ರ ಪಕ್ಕಕ್ಕೆ ಒಂದೊಂದಾಗಿ ಇದನ್ನು ಜೋಡಿಸ್ತಾ ಬರೋಣ. ಎಷ್ಟಿಡೋದಕ್ಕಾಗತ್ತೆ ನೋಡೋಣ. 1, 2, 3, 4, 5, 6, 7, 8, 9, 10. ಸರಿ ಇದೆಯಾ? ಉದ್ದ ಎಲ್ಲ ಸರಿ ಇದೆಯಾ ನೋಡಿ? ಸುಮಾರಾಗಿ ಸರಿ ಇದೆಯಲ್ಲ. ಅಂದರೆ ಈ 10 ಹಳದಿ ಕ್ಯೂಬ್ಗಳನ್ನು ಸೇರಿಸಿದರೆ 1 ನೀಲಿ ರಾಡ್ ಆಗುತ್ತೆ, 1 ನೀಲಿ ಪಟ್ಟಿ ಆಗುತ್ತೆ ಅಲ್ವಾ? ಇದಕ್ಕೆ ನಾವು 10 ಅಂತ ಹೇಳ್ತೀವಿ. ಇದು ಒಂದು ಬಿಡಿ ಮತ್ತು ಇದು ಒಂದು 10. ಈಗ ನಮ್ಮ ಹತ್ರ ಮೊದಲಿಗೆ ಎಷ್ಟು ಹಳದಿ ಕ್ಯೂಬ್ಗಳಿತ್ತು? 16 ಇತ್ತಲ್ವಾ? ಅದಕ್ಕೆ ಇದು ತುಂಬ ಆಯಿತು, ನನಗೆ ಅದನ್ನ ನೋಡಿ ಲೆಕ್ಕ ಹಾಕೋಕ್ಕೆ ತುಂಬ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಇದನ್ನು ಈ ರೀತಿಯಾಗಿ ಮಾಡಿ 10ರ ಒಂದು ಗುಂಪು ಮಾಡಿ, 10ರ ಕಟ್ಟು ಮಾಡಿ. ಇವುಗಳನ್ನು ಆ ಕಡೆ ಇಡ್ತೀನಿ ನಾನು, ಬೇಡ. ಅದ್ರ ಬದಲಿಗೆ 10 ಬಿಡಿಗಳ ಬದಲಿಗೆ 1 10 ತಗೊಂಡೆ. ಇವಾಗ ಎಷ್ಟಾಯಿತು ನೋಡೋಣವಾ. ಇದು 1, 10, 11, 12, 13, 14, 15, 16. ಅದೇ ಬಂತಲ್ವಾ? ಆವಾಗ 16 ಇತ್ತು ಅಂತ ಎಣಿಕೆ ಮಾಡಿದ್ವಿ. ಈಗ 10ನ್ನು ನಾವು ಬದಲಾಯಿಸಿಕೊಂಡು 10 ಬಿಡಿಗಳನ್ನು ಕೊಟ್ಟು 1 10ರ ಕಟ್ಟು ಮಾಡಿದ ಆವಾಗಲೂ ಕೂಡ ನಮಗೆ ಅದೇ ಸಂಖ್ಯೆ ಬಂತು ಅಲ್ವಾ? ಇದನ್ನು ಪರಿಚಯ ಮಾಡಿ ಇನ್ನೊಂದು TLM ಮೂಲಕ ತೋರಿಸೋಣ. ಈಗ ಮಣಿಸರವನ್ನು ಬಳಸಿ 10ರ ಗುಂಪುಗಳಾಗಿ ಮಾಡೋದನ್ನು ನೋಡೋಣ. ಈ ಮಣಿಸರದಲ್ಲಿ ಬಿಳಿ ಮತ್ತು ಕೆಂಪು ಮಣಿಗಳ ಗುಂಪುಗಳು ಇವೆ ಇವಾಗಲೇ. ಆದರೂ ಕೂಡ ಒಮ್ಮೆ ಅದನ್ನು ಮಕ್ಕಳ ಬಳಿ ಎಣಿಕೆ ಮಾಡಿ ತೋರಿಸೋಣ. 1, 2, 3, 4, 5, 6, 7, 8, 9, 10. 10 ಆಯ್ತಲ್ವಾ? 10 ಆದಾವಾಗ 1 ಗಂಟು ಮಾಡೋದು, ಇಲ್ಲೊಂದು ಕ್ಲಿಪ್ ಹಾಕೋದು. ಈಗ ಇಲ್ಲಿವರೆಗೆ ಎಣಿಕೆ ಮಾಡೋದು ಅಂತ ಇಟ್ಕೊಳ್ಳೋಣ. ಎಷ್ಟಿದೆ ಇಲ್ಲಿ? 1, 2, 3, 4, 5, 6, 7, 8, 9. ಒಟ್ಟಿಗೆ ಇದರಲ್ಲಿ 10 ಮತ್ತು 9 19 ಇವೆ ಅಲ್ವಾ? ಈಗ 23 ಇರ್ತಿದ್ರೆ ಏನಾಗ್ತಿತ್ತು? 10ಕ್ಕೆ ಇನ್ನೊಂದು ಗುಂಪು ಮಾಡಿ, ಇನ್ನೊಂದು ಕ್ಲಿಪ್ಪಿನ ಮೂಲಕ ಕಟ್ಟಿ ಇಲ್ಲಿ 3ಕ್ಕೆ. ಆವಾಗ ನಾನು ಮಕ್ಕಳ ಹತ್ರ ಹೇಳ್ತಿದ್ದೆ, ಈಗ 10ರದ್ದು ಎಷ್ಟಿದ್ದಾವೆ 10ರ ಗುಂಪು? 1 ಗುಂಪಿದೆ 10, 2 ಗುಂಪಿದೆ 2 10ಗಳು ಮತ್ತು 3. 10 23 ಆಯಿತು ಅಂತ ಹೇಳ್ಕೊಡ್ತಿದ್ದೆ. ಇಲ್ಲಿ ಇನ್ನೂ ನಾವು ಸ್ಥಾನ ಬೆಲೆಯನ್ನು ಹೇಳ್ಕೊಟ್ಟಿಲ್ಲ, ಬರೀ ಎಣಿಕೆಯ ಮೂಲಕ
ನಾವು ಕಲಿತದ್ದನ್ನು ಹತ್ತರ ಗುಂಪುಗಳಾಗಿ ಮಾಡುವುದನ್ನು ಮಾತ್ರ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಇದಾದ ಮೇಲೆ ಸ್ಥಾನ ಬೆಲೆಗೆ ಈ ಟಿ ಎಲ್ ಎಮ್ಮನ್ನು ನಾವು ಬಳಸೋದಿಲ್ಲ, ಇಲ್ಲಿವರೆಗೆ ಮಾತ್ರ ಇದರ ಉಪಯೋಗ ಇದೆ. ನಾವಾಗಲೇ ತಿಳಿದುಕೊಂಡ ರೀತಿಯಲ್ಲಿ ಹಳದಿ ಕ್ಯೂಬ್ಗಳು ಮತ್ತು ನೀಲಿ ರಾಡ್ಗಳನ್ನು ಬಳಸಿ ಕೆಲವು ಸಂಖ್ಯೆಗಳನ್ನು ತೋರಿಸೋಣ. 18 ಹಳದಿ ಕ್ಯೂಬ್ಗಳಾಗಿ ತೋರಿಸಿ ಹತ್ತರ ಗುಂಪುಗಳಾಗಿ ಮಾಡ್ಬೋದು, ಅಥವಾ 18 ಅಂತ ಕೂಡ ತೋರಿಸ್ಬೋದು. 10 11 12 13 14 15 16 17 18 ಇದನ್ನು ಸ್ಥಾನ ಬೆಲೆ ಸೂಚಿಯಲ್ಲಿ ಪರಿಚಯಿಸ್ಬೋದು. 18 ಇದ್ರ ಮೇಲೆ ಇಟ್ಟು ನೋಡೋಣ. ಇಲ್ಲಿ ಹಳದಿ ಕ್ಯೂಬಿನ ಚಿತ್ರ ಮಾಡಿದ್ದಾರೆ, ಅಲ್ಲಿ ಎಲ್ಲ ಕ್ಯೂಬ್ಗಳನ್ನು ಇಡ್ತೀನಿ. 10 ನೀಲಿ ರಾಡಿನ ಚಿತ್ರ ಮಾಡಿದಲ್ಲಿ ನೀಲಿ ರಾಡನ್ನು ಇಡ್ತೀನಿ. 1 10 8 ಬಿಡಿಗಳಿದ್ದಾವೆ, ಇದಕ್ಕೆ ಬಿಡಿ ಅನ್ನೋದು 18 ಈ ರೀತಿಯಾಗಿ ಇಟ್ಟುವಿ ಅಲ್ವಾ. ಈಗ ಇನ್ನೊಂದು ಸಂಖ್ಯೆಯನ್ನು ಇಡೋಣ. 21 ಎಂಬ ಸಂಖ್ಯೆಯನ್ನು ಇದರಲ್ಲಿ ಹೇಗೆ ತೋರಿಸ್ಬೋದು? ಮೊದಲಿಗೆ ಮಕ್ಕಳಿಗೆ 21 ಕ್ಯೂಬ್ಗಳನ್ನು ಎಣಿಕೆ ಮಾಡೋದಕ್ಕೆ ಕೊಡಿ, ಹಾಗೆ ನೀಲಿ ರಾಡ್ಗಳ ಜೊತೆಯಾಗಿ ಈ ರೀತಿಯಾಗಿ ಜೋಡಿಸೋದಕ್ಕೆ ಅವಕಾಶ ಕೊಡಿ. ಆವಾಗೇನಾಗುತ್ತೆ, 21 2 ನೀಲಿ ರಾಡ್ಗಳಿವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಮತ್ತು 1 ಹಳದಿ ಕ್ಯೂಬ್ ಉಳಿದಿರುತ್ತೆ ಅಲ್ವಾ. ಈ 21 2 ನೀಲಿ ರಾಡ್ಗಳನ್ನು ಇಲ್ಲಿಟ್ಟು 1 ಕ್ಯೂಬನ್ನು ಇಲ್ಲಿಡೋವಂಥದ್ದು.